Sarva Vedanta Siddhantam Gocharam Tamagocharam Govindam Paramanandam Sadgurum Pranatosmayam. ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ಆತ ಜೀವನದಲ್ಲಿ ಅನೇಕ ವಿಚಾರಗಳಲ್ಲಿ ಆತ ಸಾಧನೆಯನ್ನು ಮಾಡಬೇಕು. ಅರ್ಥಾತ್ ಮನುಷ್ಯನಾಗಿ ಹುಟ್ಟುವುದೇ ಹಿಂದಿನ ಜನ್ಮಗಳಲ್ಲಿ ಪಡೆದಂಥ ಅನುಭವದ ವಾಸನೆಯ ಮೇಲೆ ಆತ ಮನುಷ್ಯನಾಗಿ ಹುಟ್ಟಿ ಆ ಜನ್ಮವನ್ನು ಕೃತಾರ್ಥವನ್ನಾಗಿ ಮಾಡಿಕೊಳ್ಬೇಕು, ಕೃತಾರ್ಥತೆಯನ್ನು ಪಡೆಯಬೇಕು. ಅರ್ಥಾತ್ ಕೊನೆಗೆ ಮೋಕ್ಷವನ್ನು ಪಡೆಯಬೇಕು. ಆ ಮೋಕ್ಷವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತಾದರೂ ಕೂಡ ಮತ್ತೆ ಮುಂದಿನ ಜನ್ಮಕ್ಕೂ ಕೂಡ ಈ ಜನ್ಮದಲ್ಲಿ ಮಾಡಿದಂಥ ಪುಣ್ಯಫಲವನ್ನು ಮುಂದುವರಿಸುವಂಥ ಕ್ಷೇತ್ರದಲ್ಲಿ ಆತ ಹುಟ್ಟಿ ಬರಬೇಕು. ಸಾಮಾನ್ಯವಾಗಿ ಮನುಷ್ಯರು ನಾವು ಹುಟ್ಟಿ ಬರುವುದನ್ನು ಕಾಣ್ತೇವೆ. ಅಂದರೆ ಅವನು ಮುಂದೆ ಸಾಧನೆಗಳನ್ನು ಮಾಡಬೇಕಾದರೆ ಅವನು ಹುಟ್ಟಿದಂತಹ ಪರಿಸರ, ಅವನು ಎಲ್ಲಿ ಹುಟ್ಟುತ್ತಾನೆ, ಇವೆಲ್ಲವೂ ಕೂಡ ಅದಕ್ಕೆ ಪೂರಕವಾಗಿ ಇರುವಂಥದ್ದು ನಾವು ಕೇಳ್ತೇವೆ ಮತ್ತು ನಾವು ಸಮಾಜದಲ್ಲಿ ನೋಡುತ್ತೇವೆ. ಹಾಗೆ ನಮ್ಮ ಈ ಎಲ್ಲ ವಿಚಾರಗಳನ್ನು ನಾವು ವಿಮರ್ಶೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಮನುಷ್ಯ ಹೆಚ್ಚಿನದಾದಂಥ ಸಾಧನೆಯನ್ನು ಮಾಡಲಿಕ್ಕೆ ಅಥವಾ ಸುಖ ಕಷ್ಟ ಇತ್ಯಾದಿಗಳನ್ನು ಅನುಭವಿಸಲಿಕ್ಕೆ ಅವೆಲ್ಲ ಕಾರಣ ಏನು? ಎಲ್ಲರ ಜೀವನವು ಒಂದೇ ತರನಾಗಿ ಇರುವುದೇ ಇಲ್ಲ. ಪ್ರತಿಯೊಬ್ಬನ ಜೀವನದಲ್ಲೂ ವ್ಯತ್ಯಾಸಗಳಿರ್ತವೆ. ಒಂದೇ ಮನೆಯಲ್ಲಿ ಹುಟ್ಟಿದರೂ ಕೂಡ ಅವರವರು ಅನುಭವಿಸುವಂಥ ಕಷ್ಟ ನಷ್ಟಗಳು ವ್ಯತ್ಯಾಸಗಳಲ್ಲಿ ನಾವು ಕಾಣಬಹುದು, ಅದನ್ನು ನಾವು ಗಮನಿಸಬಹುದು. ಹಾಗಾದರೆ ಇದಕ್ಕೆಲ್ಲ ಕಾರಣ ಏನೆಂಬುದನ್ನು ನಾವು ಹೇಳುವುದಾದರೆ ಅವನು ತಾನು ಪಡೆದಂತಹ ಜನ್ಮದಲ್ಲಿ ಮಾಡಿದಂತಹ ಪಾಪ ಪುಣ್ಯಗಳ ಕರ್ಮಗಳೇ ಇದಕ್ಕೆ ಪೂರಕವಾಗಿರ್ತದೆ. ನಾವು ಜೀವನದಲ್ಲಿ ಏನು ಪಾಪಗಳು ಮಾಡ್ತೇವೋ ಅದನ್ನು ಮುಂದಿನ ಜನ್ಮದಲ್ಲೂ ಅನುಭವಿಸುವಂಥದ್ದು, ಹಾಗೆ ಪುಣ್ಯಗಳನ್ನು ಮಾಡಿದಾಗ ಆ ಪುಣ್ಯವನ್ನು ಮುಂದಿನ ಜನ್ಮಗಳಲ್ಲೂ ಅನುಭವಿಸುವುದು. ಹೀಗೆ ಆ ಜೀವಿಯು ಪಾಪ ಪುಣ್ಯಗಳಿಗೆ ಅನುಸಾರವಾಗಿ ಅವನು ಮುಂದಿನ ಜನ್ಮದಲ್ಲಿ ಅಲ್ಲಿ ಹುಟ್ಟಿ ಬರುವಂಥದ್ದು. ಹೆಚ್ಚು ಪಾಪವನ್ನು ಮಾಡಿದರೆ ನಿಕೃಷ್ಟವಾದಂತಹ ಒಂದು ಯೋನಿಯಲ್ಲಿ ಹುಟ್ಟಿ ನಿಕೃಷ್ಟವಾದಂತಹ ಪರಿಸರದಲ್ಲಿ ಅವನು ಜನ್ಮವನ್ನು ತಾಳುವುದು. ಆ ಕಾರಣದಿಂದ ಅವನಿಗೆ ಹೆಚ್ಚು ಸಾಧನೆಯನ್ನು ಮಾಡಲಿಕ್ಕಾಗುವುದಿಲ್ಲ. ಮಾತ್ರವಲ್ಲದೆ ಆತ ನಾನಾ ಥರದ ಕಷ್ಟಗಳನ್ನು ಅಲ್ಲಿ ಅನುಭವಿಸಬೇಕಾದದ್ದನ್ನು ನಾವು ಕಾಣ್ತೇವೆ. ಹಾಗೆ ಒಳ್ಳೆಯದನ್ನು ಮಾಡಿದಾಗ ಹೆಚ್ಚಿನದಾದಂಥ ಪುಣ್ಯವನ್ನು ಸಂಪಾದನೆ ಮಾಡಿದಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನದಾದಂಥ ಸಾಧನೆಯನ್ನು ಮಾಡಲಿಕ್ಕೆ ಆತನಿಗೆ ಪೂರಕವಾದಂಥ ವಾತಾವರಣ ಇರುವಂಥ ಕ್ಷೇತ್ರದಲ್ಲಿ ಆತ ಹುಟ್ಟಿ ಬರುತ್ತಾನೆ. ಹಾಗಾಗಿ ಕೆಲವರು ಬಾಲ್ಯದಲ್ಲಿ ಅನೇಕ ವಿಚಾರಗಳಲ್ಲಿ ಶ್ರೇಷ್ಠತೆಯನ್ನು ಪಡೆಯುವಂಥದ್ದು, ಜೀವನದಲ್ಲಿ ಯಶಸ್ಸು ಕಾಣುವಂಥದ್ದು, ಇಡೀ ಪ್ರಪಂಚವೇ ಬೆಕ್ಕಸ ಬೆರಗಾಗಿ ನೋಡುವಂತೆ ಕಾಣುವಂಥ ವ್ಯಕ್ತಿತ್ವವನ್ನು ಪಡ್ಕೊಳ್ಳುವಂಥದ್ದು, ಇದೆಲ್ಲವೂ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಆ ಪುಣ್ಯಕರ್ಮಗಳೇ ಇದಕ್ಕೆ ಪೂರಕವಾಗಿ ಇರುವಂಥದ್ದು. ಹಾಗಾಗಿ ಯಾರೇ ಆಗಲಿ ಕಾಲ ಕರ್ಮ ಸಂಯೋಗದಿಂದ ಅವರ ಜೀವನದಲ್ಲಿ ನಡೆಯುವ ಘಟನೆಗಳನ್ನು ನಾವು ಕಾಣಬಹುದು. ಯಾಕೆ ಇದನ್ನು ಪೀಠಿಕೆಯಾಗಿ ಹೇಳುತ್ತೇನೆಂದರೆ ಹಿಂದಿನ ಸಂಚಿಕೆಯಲ್ಲಿ ಗಾಲವ ಎನ್ನುವಂತಹ ಮಹರ್ಷಿಯು ವಿಶ್ವಾಮಿತ್ರರಲ್ಲಿ 10,000 ವರ್ಷಗಳ ಕಾಲ, ಮುಖ್ಯವಾಗಿ 1,000 ವರ್ಷಗಳಲ್ಲಿ ಆತ ವಿಶ್ವಾಮಿತ್ರರನ್ನು ಸತತವಾಗಿ ಸೇವೆಯನ್ನು ಮಾಡಿಕೊಂಡಿದ್ದ ಸಂದರ್ಭದಲ್ಲಿ ಅವರು ಸಂತುಷ್ಟರಾಗಿ ನೀನು ಹೊರಟು ಹೋಗು ಸ್ವತಂತ್ರರಾಗುವಂತ ಹೇಳಿದಾಗ ಅಲ್ಲಿ ಮುಖ್ಯವಾಗಿ ಅಲ್ಲಿ ಒಂದು ತೋರ್ಪಡಿಕೆಗಾಗಿ ಅಥವಾ ಶಿಷ್ಟಾಚಾರದಂತೆ ನೀವು ಗುರುದಕ್ಷಿಣೆಯನ್ನು ತೆಗೆದುಕೊಳ್ಳಲೇಬೇಕೆಂದು ಒತ್ತಾಯಪೂರ್ವಕವಾಗಿ ಕೇಳಿಕೊಳ್ಳಲು ಕುಪಿತರಾದಂಥ ವಿಶ್ವಾಮಿತ್ರರು ಆತನಿಗೆ ಗುರುದಕ್ಷಿಣೆಯನ್ನು ಕೊಡಲು ಅಸಾಧ್ಯವಾದಂಥ ಗುರುದಕ್ಷಿಣೆಯನ್ನು ಕೇಳಲಾಗಿ ಆತ ಬಹಳ ಸಂಕಷ್ಟಕ್ಕೆ ಗುರಿಯಾಗ್ತಾನೆ. ನೋಡಿ, ಸಂಕಷ್ಟ ಅಂತ ಹೇಳುವಂಥದ್ದು ಯಾವ ರೀತಿಯಿಂದ ಬರುತ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಹಾಗಾಗಿ ವಿಶ್ವಾಮಿತ್ರರಿಗೆ ಗುರುದಕ್ಷಿಣೆಯನ್ನು ತಾನೇ ಕೊಡುತ್ತೇನೆ ಅಂತ ಹೇಳಿ ಅಲ್ಲಿ ಕೊಡಬೇಕದ್ದು ಅನಿವಾರ್ಯವಾಗಿತ್ತು. ಕೊಡಲು ಸಾಧ್ಯವಿಲ್ಲ ಎಂದಾಗ ತಾನು ಆತ್ಮಹತ್ಯೆಯನ್ನೇ ಮಾಡಿಕೊಳ್ಳುವ ನಿರ್ಧಾರಕ್ಕೆ ಬಂದಂಥ ಸಂದರ್ಭದಲ್ಲಿ ವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಲಾಗಿ ಅಲ್ಲಿ ಗರುಡನು ಬಂದು ಇವನ ಕಾರ್ಯದಲ್ಲಿ ಸಹಾಯವನ್ನು ಮಾಡುವಂಥದ್ದು, ಮಾರ್ಗದರ್ಶನವನ್ನು ನೀಡುವಂಥದ್ದು. ಹೀಗೆ ಅಲ್ಲಿ ಗರುಡನು ಧನ ಸಂಪಾದನೆಯನ್ನು ಹೇಗೆ ಮಾಡಬಹುದು ಎಂಬುದನ್ನು ಹೇಳುತ್ತಾ ನೀನು ಪಡೆಯಬಹುದಾದಂತಹ ಕುದುರೆಯನ್ನು ಅಪೇಕ್ಷಿಸಿ ಶ್ರೇಷ್ಠನಾದಂಥ ಸತ್ಕುಲ ಪ್ರಸೂತನಾದಂಥ ಒಬ್ಬ ರಾಜನಲ್ಲಿ ಹೋಗಿ ಕೇಳಿದಾಗ ನಿನ್ನ ಕಾರ್ಯವು ಅಲ್ಲಿ ಸಾಧನೆಯಾಗುತ್ತದೆ, ನೀನು ಆ ಕಾರ್ಯದಲ್ಲಿ ಶ್ರೇಯಸ್ಸನ್ನು ಪಡೆಯಬಹುದು ಎಂಬಂತಹ ಸಲಹೆಯನ್ನು ನೀಡಲು, ಹಾಗಾದರೆ ನಾವು ದಾನವನ್ನು ಕೊಡಬೇಕಾದರೂ ಯಾರಲ್ಲಿ ಪಡ್ಕೊಳ್ಬೇಕು ಎಂಬುದು ಬಹಳ ಮುಖ್ಯ.
ಅದನ್ನು ಕೊಡುವಂಥ ಅರ್ಹತೆ ಇರಬೇಕು. ಅವನು ಅದನ್ನು ನ್ಯಾಯಯುತವಾಗಿ ಸಂಪಾದನೆ ಮಾಡಿರಬೇಕು. ನ್ಯಾಯಯುತವಾಗಿ ಸಂಪಾದಿಸಿದಂತಹ ಧನವನ್ನೇ ನಾವು ದಾನವಾಗಿ ಪಡೆದಾಗ ಅದು ನಮಗೂ ಶ್ರೇಯಸ್ಸಾಗುತ್ತದೆ, ದಾನವನ್ನು ಕೊಟ್ಟವನಿಗೂ ಶ್ರೇಯಸ್ಸಾಗುತ್ತದೆ ಎಂಬುದು ನಾವು ಪುರಾಣಗಳಲ್ಲಿ ಬರುವಂತಹ ಕಥೆಗಳಿಂದ ನಾವು ಅದನ್ನು ಕಾಣಬಹುದು, ಅದನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಅದೇ ರೀತಿ ಗಾಲವನ್ನು ಅಲ್ಲಿ ಮುಖ್ಯವಾಗಿ ತನ್ನ ಧನ ಸಂಪಾದನೆಗಾಗಿ ಸತ್ಕುಲ ಪ್ರಸೂತನಾದಂತಹ ಒಬ್ಬ ಶ್ರೇಷ್ಠನಾದಂತಹ ರಾಜನಲ್ಲಿಗೆ ಅವನು ಹೋಗಿ ಕೇಳುವಂಥದ್ದು. ಅಲ್ಲಿ ಇರುವಂತಹ ಒಂದು ಧಾರ್ಮಿಕತೆ ಅಂದರೆ ಸೂಕ್ಷ್ಮತೆ ಏನಂದರೆ, ಹಾಗೆ ನಾವು ಕೇಳುವಾಗ ರಾಜನು ಆತನಿಗೆ ಕೊಡುವ ದಕ್ಷಿಣೆ ಅಥವಾ ಧನದ ಕಾರಣದಿಂದಾಗಿ ಪ್ರಜೆಗಳ ಸುಲಿಗೆಯನ್ನು ಮಾಡಬಾರದು. ಇದು ಬಹಳ ಮುಖ್ಯ. ಯಾರಿಗೋ ಒಬ್ಬರಿಗೆ ನಾವು ಏನೋ ಕೊಡಲಿಕ್ಕೆ ಉಂಟು ಅಂತೇಳಿ ಇನ್ನೊಬ್ಬನಿಗೆ ಕಷ್ಟವನ್ನು ಕೊಡುವುದಲ್ಲ. ಅದನ್ನು ಬಹಳ ನಾವು ವಿಶೇಷವಾಗಿ ಅರ್ಥ ಮಾಡಿಕೊಳ್ಬೇಕು. ಅದನ್ನೇ ಅಲ್ಲಿ ಗಾಲವನಿಗೆ ಗರುಡನು ಹೇಳುವಂಥದ್ದು, ಆ ರಾಜನು ಕೂಡ ನಿನಗೆ ಅಲ್ಲಿ ಧನವನ್ನು ಕೊಡಬೇಕು ಅಂತೇಳಿ ಪ್ರಜೆಗಳಿಗೆ ಹೆಚ್ಚಿನದಾದಂಥ ತೆರಿಗೆಯನ್ನು ಕೊಟ್ಟು ಅವರಿಗೆ ತೊಂದರೆಯನ್ನು ಕೊಡಬಾರ್ದು. ಕೊಟ್ಟರೆ ಏನಾಗ್ತದೆ? ಅಪೀಡ್ಯ ರಾಜ ಪೌರಾಂದಿಯೋನೋ ಕುರಿಯ ಕೃತಾರ್ಥಿನೋ, ಪ್ರಜೆಗಳನ್ನು ಸ್ವಲ್ಪವಾದರೂ ಪೀಡಿಸದೆ ತಮ್ಮ ಅಭಿಲಾಷೆಯನ್ನು ಪೂರ್ಣಗೊಳಿಸುವ ಸಾಮರ್ಥ್ಯವಿರುವ ರಾಜನೊಬ್ಬನನು ನೀನು ಹೋಗಿ ಅಲ್ಲಿ ಆತನಿಂದ ಧನವನ್ನು ಪ್ರಾರ್ಥಿಸಬೇಕು. ಪ್ರಜೆಗಳು ಸಂಕಟದಿಂದ ಏನಾದರೂ ರಾಜನಿಗೆ ತೆರಿಗೆಯನ್ನು ಕೊಟ್ಟು ಅದನ್ನು ನೀನು ಪಡ್ಕೊಂಡ್ರೆ ಅದರಿಂದ ಏನು ಪ್ರಯೋಜನವಿಲ್ಲ, ನಿನ್ನ ಕಾರ್ಯ ಸಾಧನೆ ಆಗುವುದಿಲ್ಲ. ಅದರಿಂದ ಪಾಪವೇ ಸಂಗ್ರಹ ಆಗುತ್ತದೆ ಹೊರತು ಅದರಿಂದ ಏನು ಸಾಧನೆಯನ್ನು ಮಾಡಿದ ಹಾಗೆ ಆಗುವುದಿಲ್ಲ ಎಂಬಂಥ ಸೂಕ್ಷ್ಮತೆಯನ್ನು ಅಲ್ಲಿ ಹೇಳುವಂಥದ್ದು. ಹೀಗೆ ಗರುಡ ಮತ್ತು ಗಾಲವರು ಈ ರೀತಿಯಾಗಿ ಯೋಚಿಸಿ ಚಿಂತಿಸಿ ಮುಖ್ಯವಾಗಿ ಸೋಮವಂಶದಲ್ಲಿ ಹುಟ್ಟಿರುವಂತಹ ಶ್ರೇಷ್ಠನಾದಂತಹ ನಹುಶನ ಮಗನಾದಂತಹ ಯಯಾತಿಯ ಬಳಿಗೆ ತಮ್ಮ ಕಾರ್ಯವನ್ನು ಸಾಧಿಸಿಕೊಳ್ಳಿಕ್ಕೆ ಅಲ್ಲಿಗೆ ಹೋಗುವಂಥದ್ದು. ಯಾಕಂದರೆ ಯಯಾತಿ ಅಂತೇಳುವಂಥ ರಾಜ ಬಹಳ ಪ್ರಸಿದ್ಧನಾಗಿದ್ದ, ಕೊಡುಗೈ ದಾನಿಯಾಗಿದ್ದ, ತನ್ನ ಪ್ರಜೆಗಳನ್ನು ಮಕ್ಕಳಂತೆ ಕಾಣುವವನಾಗಿದ್ದ, ಅನೇಕ ಪುಣ್ಯ ಕಾರ್ಯಗಳನ್ನು ಯಜ್ಞ ಯಾಗಾದಿಗಳನ್ನು ಮಾಡಿ ಆತ ಜಗತ್ ಪ್ರಸಿದ್ಧಿಯನ್ನು ಪಡೆದಿದ್ದ, ಮೂರು ಲೋಕಗಳಲ್ಲೂ ಆತನು ಶ್ರೇಷ್ಠನೆನಿಸಿಕೊಂಡಂಥ ಬಹಳ ವಿಖ್ಯಾತನಾದಂಥ ರಾಜ್ಯನಾಗಿದ್ದ. ಹಾಗಾಗಿ ಅವನಲ್ಲೇ ಹೋದರೆ ನಮ್ಮ ಕಾರ್ಯವು ಸಾಧನೆ ಆಗಬಹುದೆಂದು ಈ ಇವರು ಹೋಗುವಂಥದ್ದು. ಆತನಲ್ಲಿ ಹೋದಂಥ ಸಂದರ್ಭದಲ್ಲಿ ಆತನಲ್ಲಿ ವಿಶೇಷವಾದಂಥ ಧನ ಸಂಪತ್ತು ಇರುವ ಕಾರಣ ಅವರು ಮಾತನಾಡುತ್ತಾ ಅಲ್ಲಿ ಹೋಗಿ ರಾಜನಲ್ಲಿ ಕೇಳುವಂಥದ್ದು. ಹೀಗೆ ಹೋದಂಥ ಸಂದರ್ಭದಲ್ಲಿ ಆ ರಾಜನಿಗಾದರೂ ಈ ಗಾಲವನ ಪರಿಚಯ ಅಂತ ಹೇಳುವಂಥದ್ದು ಇರುವುದಿಲ್ಲ. ಆ ಪರಿಚಯವನ್ನು ಮಾಡುವಂಥದ್ದು, ಇವನು ಯಾರು, ಇವನ ವ್ಯಕ್ತಿತ್ವವೇನು, ಇವನು ಯಾರ ಶಿಷ್ಯನಾಗಿದ್ದಾನೆ, ಹೀಗೆ ಯಾಕೆ ಬಂದಿದ್ದಾನೆ ಇತ್ಯಾದಿಗಳ ಎಲ್ಲ ವಿವರಗಳನ್ನು ಅಲ್ಲಿ ಹೇಳುತ್ತಾ ಗಾಲವನ ಪರಿಚಯವನ್ನು ಮಾಡುತ್ತಾ ಬಂದಂತಹ ಕಾರಣವನ್ನು ಕೂಡ ಹೇಳುವಂಥದ್ದು. ನಾನು ಧನ ಅರ್ಥಿಯಾಗಿ ಬಂದಿದ್ದೇನೆ, ತನ್ನ ಕಷ್ಟವನ್ನು ಹೇಳಿಕೊಳ್ಳುವುದು, ಯಾಕೆ ನನಗೆ ಧನ ಬೇಕು ಇತ್ಯಾದಿ ಎಲ್ಲವನ್ನು ಹೇಳಿ ನಾನು ನನ್ನ ಗುರುಗಳಿಗೆ ಕೊಡಲು ದಕ್ಷಿಣೆಯನ್ನು ಕೊಡಬೇಕಾಗಿತ್ತು, ಅದನ್ನು ಕೊಡಲು ಅಶಕ್ತನಾಗಿ ಈಗ ನಿನ್ನಲ್ಲಿ ನಾನು ಕೇಳಲಿಕ್ಕೆ ಬಂದಿದ್ದೇನೆ. ಹಾಗೆ ಮಹತ್ತರವಾದಂಥ ದುಃಖದಿಂದ ಶೋಕದಿಂದ ಪರಿತಪಿಸುತ್ತಾ ನಿನ್ನಲ್ಲಿ ಶರಣಾಗತನಾಗಿ ಬಂದಿರುತ್ತೇನೆ. ಪುರುಷ ಸಿಂಹನೇ, ನಿನ್ನಿಂದ ಗುರುದಕ್ಷಿಣಾರೂಪವಾಗಿ ಬಹುಮೌಲ್ಯದ ಕುದುರೆಗಳನ್ನು ಭಿಕ್ಷೆಯಾಗಿ ಪಡೆದು ಗುರುವಿಗದನ್ನು ದಾನ ಮಾಡಿ ನಾನು ಕೊಟ್ಟಂತಹ ಮಾತನ್ನು ಉಳಿಸಿಕೊಳ್ಳುತ್ತೇನೆ. ಅದಕ್ಕೆ ನೀನು ಸಹಾಯಕನಾಗಬೇಕು, ನನಗೆ ದಕ್ಷಿಣೆಯನ್ನು ಅರ್ಥಾತ್ ನೀನು ಆ ದಾನವನ್ನು ಧನವನ್ನು ಕುದುರೆಗಳನ್ನು ಯಾವ ರೂಪದಲ್ಲಾದರೂ ಕೊಡು, ನನಗೆ ಇದರಿಂದ ಗುರುದಕ್ಷಿಣೆಯನ್ನು ಕೊಡಲಿಕ್ಕೆ ನೀನು ಸಹಕಾರಿಯಾಗಬೇಕು ಅಂತ ಅಲ್ಲಿ ಆತನಲ್ಲಿ ಮನವಿ ಮಾಡಿಕೊಳ್ಳುವಂಥದ್ದು, ಅಪೇಕ್ಷೆ ಪಡುವಂಥದ್ದು. ಹಾಗಾಗಿ ನಾವೆಲ್ಲರೂ ಕೂಡ ಏನಾದರೂ ಕೊಟ್ಟರೆ ಏನು ನಮಗೆ ಲಾಭ ಅಂತೇಳಿ ಚಿಂತೆ ಮಾಡುವವರು, ಆ ರೀತಿಯಾಗಿ ತರ್ಕಿಸುವವರು. ಆಗ ಗಾಲವನೇ ಅಲ್ಲಿ ಆ ಮಹಾರಾಜನಿಗೆ ಹೇಳ್ತಾನೆ, ನೀನು ಸುಮ್ಮನೆ ನನಗೆ ದಾನವನ್ನು ಮಾಡಬೇಕು ಅಂತಿಲ್ಲ, ದಾನ ರೂಪವಾಗಿ ನಿನಗೂ ಕೂಡ ಪ್ರಯೋಜನ ಆಗುವಂಥ ನಾನು ಕಾರ್ಯವನ್ನು ಮಾಡುತ್ತೇನೆ. ದಾನ ಮಾಡಿ ನಿರ್ವ್ಯತನಾಗಿ ಮುಂದೆ ನಿಶ್ಚಿಂತೆಯಿಂದ ನಾನು ತಪಸ್ಸು ಮಾಡ್ತೇನೆ. ಹೇಗೆ ತಪಸ್ಸು ಮಾಡ್ತೇನೆ ಅಂದರೆ, ನಿನ್ನ ನನಗೆ ಕೊಟ್ಟಂತಹ ಒಂದು ದಾನದಿಂದ ಅಥವಾ ಕುದುರೆಗಳಿಂದ ಅದನ್ನು ನಾನು ಗುರುದಕ್ಷಿಣೆಯಾಗಿ ಕೊಟ್ಟುಕೊಂಡು ನಾನು ಮಾಡಿದಂಥ ತಪಸ್ಸಿನಿಂದ ನಿನಗೂ ಒಂದು ಪಾಲು ಕೊಡ್ತೇನೆ. ಆ ತಪಸ್ಸಿನಿಂದ ನೀನು ಶ್ರೇಷ್ಠನಾಗ್ಬೋದು. ಮತ್ತು ನಾನು ಅವಿರತವಾಗಿ ತಪಸ್ಸನ್ನೇ ಆಚರಿಸುವಂಥದ್ದು, ಬೇರೆ ನನಗೆ ಜೀವನದಲ್ಲಿ ಆಶಯಗಳಿಗೇನಿಲ್ಲ ಎಂಬುದಾಗಿ ಅಲ್ಲಿ ಹೇಳುವಂಥದ್ದು. ನಾನು ಮಾಡಿದ ತಪಸ್ಸಿನ ಒಂದು ಭಾಗದೊಡನೆ ನಿನ್ನನ್ನು ಕೂಡಿಸುತ್ತೇನೆ, ಅದರಲ್ಲಿ ನಿನಗೂ ಅದನ್ನು ದಯಪಾಲಿಸುತ್ತೇನೆ. ಹಾಗೆ ನೀನು ರಾಜರ್ಷಿಯಾಗುವುದು ನಿಶ್ಚಯ, ನಿನ್ನ ತಪಸ್ವಿಯೂ ನೀನಾಗಿರುವೆ, ನೀನೀಗಾಗಲೇ ತಪಸ್ವಿಯೂ ಆಗಿರುವೆ. ಅಂತೆಯೇ ರಾಜರ್ಷಿಗಳಿಗೆ ಉಚಿತವಾದಂತಹ
ತಪಸ್ಸಿನಿಂದ ಪೂರ್ಣವಾಗಿರುವ ನಿನ್ನನ್ನು ಬ್ರಾಹ್ಮ ತಪಸ್ಸಿನಿಂದಲೂ ಪೂರ್ಣನಾಗಿ ಮಾಡುತ್ತೇನೆ. ಒಬ್ಬ ಬ್ರಾಹ್ಮಣನು ಮಾಡಿದಂಥ ತಪಸ್ಸನ್ನು ನಿನಗೆ ಎರೆದು ನಿನ್ನನ್ನು ಅದರಿಂದಲೂ ನಾನು ಪರಿಪೂರ್ಣತೆ ಮಾಡಿ ನೀನು ಜಗತ್ತಿನಲ್ಲಿ ಇನ್ನೂ ಶ್ರೇಷ್ಠತೆಯನ್ನು ಪಡೆಯಲಿಕ್ಕೆ ಸ್ವರ್ಗದಲ್ಲಿ ಶಾಶ್ವತವಾಗಿ ಉಳಿಯುವಂತಹ ಒಂದು ತಪಸ್ಸನ್ನು ನಿನಗೆ ದಾರಿ ಎರೆದು ಕೊಡುತ್ತೇನೆ ಎಂಬಂಥ ಮಾತನ್ನು ಅಲ್ಲಿ ಹೇಳುವಂಥದ್ದು. ಹಾಗೆ ಮುಂದಕ್ಕೆ ಆತ ಹೇಳ್ತಾನೆ, ಇಲ್ಲಿ ದಾನ ಕೊಡುವ ಏನು ಪ್ರಯೋಜನ ಅಂದರೆ, ನೀನು ಈಗ ಏನು ದಾನವನ್ನು ಕೊಡ್ತಾ ಇದ್ದಿ, ಆ ದಾನಗಳು ನೀನು ಎಷ್ಟು ಕುದುರೆಗಳನ್ನು ಕೊಡುತ್ತೀಯೋ, ಆ ಕುದುರೆಗಳ ಮೈ ಮೇಲಿರುವಂಥ ರೋಮಗಳು ಎಷ್ಟು ಇರುತ್ತವೋ ಅಷ್ಟು ರೋಮಗಳುಳ್ಳ ಕುದುರೆಯು ನಿನಗೆ ಮೇಲಿನ ಪರಲೋಕದಲ್ಲಿ ನಿನಗೆ ಪ್ರಾಪ್ತಿಯಾಗುತ್ತದೆ. ನಾವು ದಾನ ಕೊಡುವುದು ಯಾಕೆ ಅಂತ ಹೇಳಿದರೆ ಇದರಿಂದ ಅರ್ಥ ಮಾಡಿಕೊಳ್ಬೇಕು. ನಾವು ಈಗ ಒಂದಿಷ್ಟು ದಾನವನ್ನು ಕೊಟ್ಟರೆ ಮುಂದಿನ ಜನ್ಮದಲ್ಲಿ ಅಥವಾ ಮುಂದಿನ ಲೋಕಗಳಿಗೆ ನಾವು ಹೋದಾಗ ಅದರ ಎಷ್ಟು ಪಾಲು ಹೆಚ್ಚಾಗುತ್ತದೆ ಎಂಬುದನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಹೇಳ್ತಾರೆ, ನೀನು ಒಂದು ಕುದುರೆಯನ್ನು ದಾನವಾಗಿ ಕೊಟ್ಟರೆ ಆ ಒಂದು ಕುದುರೆಯ ಮೈ ಮೇಲಿರುವ ರೋಮಗಳು ಎಷ್ಟಿವೆಯೋ ಅಷ್ಟು ರೋಮಗಳುಳ್ಳ ಕುದುರೆಗಳು ನಿನಗೆ ಪರಲೋಕದಲ್ಲಿ ಲಭ್ಯವಾಗುತ್ತವೆ, ಅದರ ಪ್ರಯೋಜನವೂ ಸಿಗುತ್ತದೆ ಅಂತ. ನಾವು ಬ್ಯಾಂಕಿನಲ್ಲಿ ನಿರಕು ಠೇವಣಿಯನ್ನು ಇಡುತ್ತೇವೆ. ಯಾಕಿಡುತ್ತೇವೆ? ಮುಂದಕ್ಕೆ ಅದರ ಸಂದರ್ಭ ಬಂದಾಗ ನಮಗೆ ಹೆಚ್ಚಿನದಾದಂತಹ ಧನ ಅದರಲ್ಲಿ ಲಭ್ಯವಾಗುತ್ತದೆ, ಅದರ ಬಡ್ಡಿ ಸಿಗುತ್ತದೆ. ಅದೇ ರೀತಿ ಈ ದಾನ ಅಂತ ಹೇಳುವಂಥದ್ದು ಕೂಡ ಬಡ್ಡಿ ರೂಪದಲ್ಲಿ ನಮಗೆ ಅಸಂಖ್ಯಾತವಾದಂಥ ಫಲವನ್ನು ಕೊಡುತ್ತದೆ. ಇವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿ ಲಭ್ಯವಾಗುತ್ತದೆ. ಇವನು ಎಷ್ಟು ಸತ್ಪಾತ್ರನಾಗಿರುವವನು ದಾನ ಕೊಡಲು ನೀನು ಅಷ್ಟೇ ಯೋಗ್ಯನಾಗಿರುವನು. ಇಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು, ದಾನವನ್ನು ಕೇಳುವವನು ಎಷ್ಟು ಸತ್ಪಾತ್ರನಾಗಿರುವವನು ಅವನಿಗೊಂದು ಅರ್ಹತೆ ಬೇಕು, ಹಾಗಂತ ಕೊಡುವವನಲ್ಲೂ ಅರ್ಹತೆ ಬೇಕು. ಅನರ್ಹನಾಗಿರುವಲ್ಲಿ ನಾವು ದಾನವನ್ನು ಕೇಳಬಾರ್ದು, ದಾನವನ್ನು ಕೇಳಬಾರ್ದು. ಮೋಸ ವಂಚನೆ ಈ ರೀತಿಯಾಗಿ ಮಾಡಿ ಕಳ್ಳತನ ಮಾಡಿಕೊಂಡಿದ್ದವನಲ್ಲಿ ಸಂಪತ್ತೇನೋ ಇರಬಹುದು, ಆದರೆ ನಾವು ಹೋಗಿ ಒಳ್ಳೆಯ ಕಾರ್ಯಗಳಿಗೆ ನಾವು ಹೋಗಿ ಅವನಲ್ಲಿ ದನ ಉಂಟು ಅಂತೇಳಿ ದಾನ ಕೇಳಬಾರ್ದು. ಇದರಿಂದ ಕೊಟ್ಟವನಿಗೂ ಪಡ್ಕೊಂಡವನಿಗೂ ಏನೂ ಪ್ರಯೋಜನ ಇಲ್ಲ. ಇದರಿಂದ ಪಾಪವೇ ಅದರಲ್ಲಿ ಸಂಚಯನವಾಗುತ್ತದೆ ಹೊರತು ಪುಣ್ಯ ಅಂತೂ ಸಂಪಾದನೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನೇ ಇಲ್ಲಿ ಈ ಗಾಲವನಿಗೆ ಹೇಳುವಂಥದ್ದು, ನೀನು ಕೊಡಲಿಕ್ಕೆ ಸಮರ್ಥನಾಗಿದ್ದಿ, ನಾನು ಪಡೆದುಕೊಳ್ಳಲಿಕ್ಕೆ ಸಮರ್ಥನಾಗಿದ್ದೇನೆ. ಅದು ಹೇಗೆ ಸಮರ್ಥನಾಗಿದ್ದೆ? ನಾವು ದೇವಸ್ಥಾನಗಳಲ್ಲಿ ಪೂಜೆ ಮಾಡುವಾಗ ಅಭಿಷೇಕ ಮಾಡುವಾಗ ಅಲ್ಲಿ ಶಂಖ ಅಂತ ಹೇಳುವಂಥದ್ದು ಇರ್ತದೆ. ಆ ಶಂಖ ಅಂತ ಹೇಳುವಂಥದ್ದು ಕ್ಷೀರವನ್ನು ಧರಿಸಲಿಕ್ಕೆ ಅರ್ಹವಾದದ್ದು. ಹಾಗಾಗಿ ಆ ಶಂಖದಲ್ಲಿ ಕ್ಷೀರವನ್ನು ಇಟ್ಟು ಅಲ್ಲಿ ಮುಖ್ಯವಾಗಿ ಹಾಲನ್ನು ಅಭಿಷೇಕ ಮಾಡುವಂಥದ್ದು ಅದನ್ನು ನಾವು ನೋಡ್ತೇವೆ. ಹಾಗಾದರೆ ಯಾಕೆ ಶಂಖದಿಂದಲೇ ಅಲ್ಲಿ ಹಾಲನ್ನು ಅಭಿಷೇಕ ಮಾಡುವುದಂದರೆ, ಅಲ್ಲಿ ಹಾಲನ್ನು ಧರಿಸಲಿಕ್ಕೆ ಶಂಖವು ಯೋಗ್ಯವಾಗಿರುತ್ತದೆ. ಹಾಗೆ ಹಾಲು ಕೂಡ ಶಂಖದಲ್ಲಿ ಇರಲು ಯೋಗ್ಯವಾಗುತ್ತದೆ. ಆದ್ದರಿಂದ ಶಂಖದಲ್ಲಿ ಬಂದರೆ ಮಾತ್ರ ತೀರ್ಥ ಅಂತ ಹೇಳುವಂಥ ಒಂದು ಗಾದೆ ಮಾತು ಹುಟ್ಟಿಕೊಂಡಿರುವಂಥದ್ದು. ಹಾಗೆ ದಾನ ಕೊಡುವವನು ಸಮರ್ಥನಾಗಿರಬೇಕು, ದಾನ ಪಡಕೊಳ್ಳುವವನು ಕೂಡ ಅಲ್ಲಿ ಸಮರ್ಥನಾಗಿರಬೇಕು. ಅಲ್ಲಿ ಶಂಖ ಮತ್ತು ಕ್ಷೀರದ ಅಲ್ಲಿ ನ್ಯಾಯವನ್ನು ಇಲ್ಲಿ ಉಪಮೆಯಾಗಿ ಕೊಡ್ತಾರೆ. ಇದು ಬಹಳ ಮುಖ್ಯವಾದಂಥ ವಿಚಾರವಾಗಿರ್ತದೆ. ಹಾಗೆ ಕ್ಷೀರದಂತೆ ನೀನು ಇವನಿಗೆ ಕೊಡುವ ದಾನವು ಶೋಭಿಸುತ್ತದೆ ಎಂಬುದನ್ನು ಅಲ್ಲಿ ಮುಖ್ಯವಾಗಿ ಗಾಲವನ್ನು ಅಲ್ಲಿ ರಾಜನಲ್ಲಿ ಕೇಳಿಕೊಳ್ಳುವಂಥದ್ದು. ಹಾಗಾಗಿ ಮುಂದಕ್ಕೆ ಈ ರೀತಿಯಾಗಿ ಗರುಡನು ಯಥಾರ್ಥವಾದ ಶ್ರೇಷ್ಠವಾದಂಥ ಮಾತುಗಳನ್ನು ರಾಜನಲ್ಲಿಯೂ ಹೇಳಿದಂಥ ಸಂದರ್ಭದಲ್ಲಿ ಸಾವಿರಾರು ಯಾಗಗಳನ್ನು ಮಾಡಿದ್ದಂತಹ ದಾನಿಯಾದಂಥ ದಾನಪತಿಯಾದಂಥ ಚಕ್ರವರ್ತಿಯಾದಂತಹ ರಾಜೋಚಿತವಾದಂಥ ತೇಜಸ್ಸಿನಿಂದ ಕಂಗೊಳಿಸುತ್ತಿರುವಂತಹ ಸುಪ್ರಸಿದ್ಧ ರಾಜನಾದಂಥ ಯಯಾತಿಯು ಗರುಡನು ಹೇಳಿದಂಥ ಮಾತುಗಳನ್ನು ಮನಸ್ಸಿನಲ್ಲಿ ಬಾರಿ ಬಾರಿಗೂ ಜಾಗರೂಕತೆಯಿಂದ ಅವನು ಆಲೋಚಿಸುತ್ತ, ಯಾಕಂದರೆ ಅವನು ಹೇಳಿದ ಮಾತುಗಳನ್ನು ಅಲ್ಲಿ ಬಹಳಷ್ಟು ತನ್ನ ಮನಸ್ಸಿನಲ್ಲಿ ವಿಮರ್ಶೆ ಮಾಡಿಕೊಳ್ತಾನೆ. ಅವನು ಹೇಳಿದ್ದು ಹೇಗೆ, ನಾವು ಯಾರಾದರೂ ಏನಾದರೂ ಹೇಳಿದರೆ ಅದನ್ನು ನಾವು ಸ್ವಲ್ಪ ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಳ್ಬೇಕು. ಇವನು ಯಾಕೆ ಹೇಳಿದ, ಯಾಕಾಗಿ ಹೇಳಿದ, ಇದರಿಂದ ನನಗೆ ಎಷ್ಟು ಒಳಿತು ಕೆಡುಕುಗಳು ಉಂಟಾಗುತ್ತದೆ, ಲಾಭ ನಷ್ಟಗಳು ಉಂಟಾಗುತ್ತದೆ ಇತ್ಯಾದಿಗಳನ್ನು ನಾವು ಸರಿಯಾಗಿ ಶಾಂತ ಮನಸ್ಕರಾಗಿ ಅದನ್ನು ವಿಮರ್ಶೆ ಮಾಡಿ ಮತ್ತೆ ನಾವು ಕಾರ್ಯಗಳನ್ನು ಮಾಡಿದಾಗ ಆ ಕಾರ್ಯ ಅಂತೇಳುವಂಥದ್ದು ಶ್ರೇಷ್ಠವಾಗುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಹಾಗೆ ಈ ಪ್ರಾಜ್ಞನಾದಂಥ ಈ ಮಹಾರಾಜ ಇವರು ಹೇಳಿದಂಥ ಮಾತುಗಳನ್ನು ಮನಸ್ಸಿನಲ್ಲಿ ತೆಗೆದುಕೊಂಡು ಅಲ್ಲಿ ಆಲೋಚನೆಯನ್ನು ಮಾಡ್ತಾನೆ, ಜಾಗರೂಕತೆಯಿಂದ ವಿಮರ್ಶಿಸಿ ಒಂದು ನಿರ್ಧಾರಕ್ಕೆ ಬರುತ್ತಾನೆ. ಈ ಕುರಿತು ಬಂದು ಏನು ಹೇಳುತ್ತಾನಂದರೆ, ಇವತ್ತು ನೀವೊಂದು ನಮ್ಮಲ್ಲಿ ಧನವನ್ನು ಕೇಳಿದ್ದೀರಿ, ನನ್ನಲ್ಲಿ ದಾನವನ್ನು ಕೇಳಿದ್ದೀರಿ. ಆದ್ಯಮೇ ಸಫಲಂ ಜನ್ಮಂ ತಾರಿತಂ ಚಾದ್ಯಮೇ ಕುಲಂ. ನಿನ್ನಂತಹ ಶ್ರೇಷ್ಠರಾದಂಥ ತಪಸ್ವಿಗಳು ಬಂದು ನಾನು ಒಬ್ಬ ಒಳ್ಳೆಯ ರಾಜ, ನ್ಯಾಯಯುತವಾಗಿದ್ದೇನೆ, ಶ್ರೇಷ್ಠನಾಗಿದ್ದೇನೆ, ನಿನ್ನಿಂದ ದಾನವನ್ನು ಪಡೆದುಕೊಳ್ಳಲಿಕ್ಕೆ ನಾನು ಅರ್ಹನಾಗಿದ್ದೇನೆ ಎಂಬಂತಹ ಮಾತನ್ನು ಹೇಳಿದ್ದರಿಂದ
ಈ ನನ್ನ ಜನ್ಮ ಅಂತೇಳುವಂಥದ್ದು ಸಾರ್ಥಕವಾಯಿತು. ನೋಡಿ, ಇದು ಬಹಳ ಮುಖ್ಯ. ಒಬ್ಬ ಮನುಷ್ಯನಾಗಿ ಹುಟ್ಟರೆ ಪ್ರಯೋಜನ ಇಲ್ಲ, ಆತ ತನ್ನ ಜೀವನವನ್ನು ಅಲ್ಲಿ ಸಾರ್ಥಕಗೊಳಿಸಬೇಕು. ಪ್ರತಿಯೊಂದು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳು ಹುಟ್ಟುತ್ತವೆ, ಸಾಯುತ್ತವೆ. ಸಗಣಿಯಲ್ಲಿ ಸಾವಿರ, ಮಧ್ಯಾಹ್ನಕ್ಕೆ ಲಯ. ಸಗಣಿಯಲ್ಲಿ ಬೆಳಿಗ್ಗೆ ಹುಟ್ಟುತ್ತವೆ, ಸೂರ್ಯನ ಪ್ರಖರವಾದಂಥ ಕಿರಣಗಳು ಬಿದ್ದಾಗ ಅವು ಲಯವಾಗಿ ಹೋಗುತ್ತವೆ. ಅವು ಹುಟ್ಟಿದ್ದಕ್ಕೂ ಅರ್ಥ ಇಲ್ಲ, ಸತ್ತದ್ದಕ್ಕೂ ಅರ್ಥ ಇಲ್ಲ, ಯಾರಿಗೂ ಗೊತ್ತೂ ಆಗುವುದಿಲ್ಲ. ಮನುಷ್ಯನ ಜೀವನ ಅಂತೇಳುವಂಥದ್ದು ಹಾಗೆ ಆಗಬಾರದು. ಅವನು ಹುಟ್ಟಿದ ನಂತರ ಸಮಾಜಕ್ಕೆ ಶ್ರೇಷ್ಠವಾದಂಥ ಕೊಡುಗೆಗಳನ್ನು ಕೊಡಬೇಕು, ಶ್ರೇಷ್ಠವಾದಂಥ ಕಾರ್ಯಗಳನ್ನು ಮಾಡಬೇಕು. ಅದನ್ನೇ ಇಲ್ಲಿ ರಾಜ ಚಿಂತೆ ಮಾಡ್ತಾನೆ. ನಾನು ಇಂತಹವರಿಂದ ಕೃಪೆಗೆ ಒಳಗಾಗಿರುವಂಥದ್ದು ಶ್ರೇಷ್ಠತೆ, ನನ್ನಲ್ಲಿ ದಾನವನ್ನು ಅಪೇಕ್ಷಿಸಿ ಬಂದದ್ದು ಶ್ರೇಷ್ಠವೇ. ಆದರೆ ಇವನು ಅಪೇಕ್ಷಿಸಿ ಬಂದದ್ದು ಅಸಾಧಾರಣವಾದಂಥ ದಾನ, ಬಹಳ ವಿಶೇಷವಾದಂಥ ದಾನ. ಹಾಗಾಗಿ ಯಾವುದೋ ಒಂದು ಕಾಲದಲ್ಲಿ ನಾನು ಅತ್ಯಂತ ಶ್ರೀಮಂತನಾಗಿರುವುದು ಸತ್ಯ, ಅದನ್ನು ತಿಳಿದೇ ಇವರು ಬಂದದ್ದಂತೂ ಸತ್ಯ. ಆದರೆ ಅವರು ಬಂದಂಥ ಸಂದರ್ಭದಲ್ಲಿ ಆಗ ಇದ್ದಂಥ ಶ್ರೀಮಂತಿಕೆ ಅಂತೇಳುವಂಥದ್ದು, ಧನ ಸಂಪತ್ತು ಅಂತೇಳುವಂಥದ್ದು ನನ್ನಲ್ಲಿ ಇಲ್ಲ. ಯಾಕಂದರೆ ಲಕ್ಷ್ಮಿ ಅಂತ ಹೇಳುವ ಅವಳು ಚಂಚಲ, ಅವಳು ಯಾವಾಗಲೂ ನಿಂತ ನೀರಿನಂತಲ್ಲ, ಅವಳು ಹರಿವಂಥವಳು. ಇವತ್ತು ಒಂದು ಕಡೆಯಲ್ಲಿ ಇದ್ದರೆ ಇನ್ನೊಂದು ಮರು ದಿನ ಮತ್ತೊಂದು ಕಡೆಯಲ್ಲಿ ಇರುವವಳು, ಶಾಶ್ವತವಾಗಿ ಎಲ್ಲೂ ನೆಲೆ ನಿಲ್ಲುವವಳಲ್ಲ. ಹಾಗಾಗಿ ಒಂದು ಸಂದರ್ಭದಲ್ಲಿ ರಾಜ ಯಯಾತಿಯಲ್ಲಿ ಅಪಾರವಾದಂಥ ಧನ ಸಂಪತ್ತು ಇದ್ದರೂ, ಇವರು ದಾನ ಕೇಳಿ ಬಂದಂಥ ಸಂದರ್ಭದಲ್ಲಿ ಅಂತಹ ಐಶ್ವರ್ಯ ಅವನಲ್ಲಿ ಇರಲಿಲ್ಲ. ಯಾವುದೋ ಕಾಲಕರ್ಮ ಸಂಯೋಗದಿಂದ ಯಾವುದೋ ರೀತಿಯಿಂದ ಅದು ನಾಶವಾಗಿದೆ ಅಥವಾ ಖರ್ಚಾಗಿದೆ ಅಂತ ತಿಳಿದುಕೊಳ್ಬೇಕು. ಇದರಿಂದ ರಾಜ, ನೀವು ಬಂದದ್ದೇನು ನನ್ನ ಒಂದು ವಿಶೇಷವಾದಂತಹ ಒಂದು ವರದಂತೆಯೇ ನೀವು ಬಂದಿದ್ದೀರಿ. ನನ್ನ ಪ್ರಜೆಗಳು ಇಲ್ಲಿ ಸಾರ್ಥಕಗೊಂಡರು, ನನ್ನ ಜನ್ಮವೂ ಸಾರ್ಥಕವಾಯಿತು, ಪ್ರಜೆಗಳು ಇದರಿಂದ ಶ್ರೇಯಸ್ಸನ್ನು ಪಡಿತಾರೆ. ಇವೆಲ್ಲವನ್ನು ಆತ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾನೆ. ಹಿಂದೆ ಇದ್ದಿತ್ತು, ಈಗ ಇಲ್ಲ. ಆದರೆ ನಿಮಗೆ ಕೊಡಬೇಕಾದ್ದು ಕೂಡ ಅದು ನನ್ನ ಧರ್ಮ. ನಿಮ್ಮನ್ನು ಬರೇ ಕೈಯಲ್ಲಿ ನಾನು ಕಳಿಸಿಕೊಡ್ಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ನೀವು ಆಶೆಯಿಂದ ಬಂದಿದ್ದೀರಿ, ಈ ರಾಜನಲ್ಲಿ ಬಂದರೆ ನಮ್ಮ ಕಾರ್ಯವು ನಡೆಯುತ್ತದೆ ಅಂತ. ಹಾಗಂತ ಸಹಸ್ರಾರು ವರ್ಷಗಳ ಕಾಲ ತಪಸ್ಸು ಮಾಡಿದಂಥ ತಪಸ್ವಿಯಾದಂಥ ಗಾಲವನಂತಹ ಶ್ರೇಷ್ಠರು ಬಂದಾಗ ಅವರಲ್ಲಿ ಈಗ ನನ್ನಲ್ಲಿ ಇಲ್ಲ ಅಂತ ಹೇಳಿ ಕಳುಹಿಸಲಿಕ್ಕೂ ಅಲ್ಲಿ ಆಗುವುದಿಲ್ಲ. ಹಾಗಾಗಿ ನಿಮ್ಮ ಆಶಯವನ್ನು ನಾವು ಪೂರ್ಣವಾಗಿ ವಿಫಲಗೊಳಿಸಲಾರೆನು. ನಾನು ಕೊಡುವ ಯಾವ ವಸ್ತುವಿನಿಂದ ನೀವು ಅಭಿಲಾಷಿಗಳಾಗಿ ಬಂದಿರುವ ಕಾರ್ಯ ಸಿದ್ಧಿಯಾಗುವುದು, ಅಂತಹ ಒಂದು ವಸ್ತುವನ್ನು ನಾನು ನಿಮಗೆ ಕೊಡುತ್ತೇನೆ, ನಿಮ್ಮ ಕಾರ್ಯವನ್ನು ನಾನು ನೆರವೇರಿಸಿಕೊಡ್ತೇನೆ. ಆದರೆ ಈಗ ನನ್ನಲ್ಲಿ ಧನರೂಪದಿಂದ ಸಹಾಯ ಮಾಡಲಿಕ್ಕೆ ಆಗುವುದಿಲ್ಲ, ಅಥವಾ ನೀವು ಅಪೇಕ್ಷೆ ಪಟ್ಟಂಥ ಕುದುರೆಯನ್ನು ಕೊಡಲಿಕ್ಕೂ ನಾನು ಅಸಮರ್ಥನಾಗಿರುತ್ತೇನೆ. ಆ ಕಾರಣದಿಂದ ನಿಮ್ಮ ಕಾರ್ಯವನ್ನು ಇನ್ನೊಂದು ಕಡೆಯಲ್ಲಿ ಈಡೇರಿಸಿಕೊಳ್ಳಿ. ಆದರೆ ನಾನು ಕೊಡುವಂತಹ ಒಂದು ವಸ್ತುವಿನಿಂದ ನೀವು ಆ ಮೂಲಕ ನಿಮ್ಮ ಕಾರ್ಯವನ್ನು ಸಾಧನೆ ಮಾಡಿಕೊಳ್ಳಬಹುದು. ಅಭಿಗಮ್ಯ ಹತಾಶೋಹಿ ನಿವೃತ್ತಿಯೋ ದಹತೆ ಕುಲಂ. ಒಂದು ವೇಳೆ ನಾನು ಕೊಡದೇ ಇದ್ದರೆ ಯಾಚಕರಾಗಿ ಬಂದಂತಹ ನೀವು ನಿರಾಶರಾಗಿ ಹೋಗುವ ಕಾರಣ ಇದು ನನ್ನ ಕುಲವನ್ನೇ ದಹಿಸಿ ಬಿಡಬಹುದು. ನೀವು ತಪಸ್ವಿಗಳು, ಕೊಡದೇ ಇದ್ದಾಗ ನೀವು ಬೇಸರಗೊಳ್ಬೋದು, ಇದರಿಂದ ನನ್ನ ಕುಲವು ನಾಶವಾಗುತ್ತದೆ ಎಂಬಂತಹ ಅಲ್ಲಿ ಆತನಿಗೆ ಸಂಶಯ ಉಂಟಾಗುತ್ತದೆ. ಹಾಗೆ ನಾತಃ ಪರಮಂ ವೈನತೆಯ ಕಿಂಚಿತ್ ಪಾಪಿಷ್ಟಮುಚ್ಚತೆ. ಲೋಕದಲ್ಲಿ ಒಬ್ಬನ ಆಶೆಯನ್ನು ವಿನಾಶಗೊಳಿಸುವುದು, ಆಶೆಗೆ ಭಂಗ ತರುವುದು, ದೇಹಿ ಎಂದವನಿಗೆ ಇಲ್ಲ ಎಂದು ಹೇಳಿಬಿಡುವುದು, ಇದಕ್ಕಿಂತಲೂ ಪಾಪಿಷ್ಟವಾದುದು, ಪಾಪಹೇತುವಾದುದು ಬೇರೊಂದು ಇಲ್ಲ ಎಂದು ಅಲ್ಲಿ ಹೇಳಲ್ಪಟ್ಟಿದೆ. ಇದು ಪ್ರಾಜ್ಞರು ಹೇಳಿರುವಂಥದ್ದು, ಋಷಿಮುನಿಗಳಿಗೆ ಹೇಳುವಂಥದ್ದು. ಅದು ಧರ್ಮ ಅಂತ ಹೇಳುವಂಥದ್ದೇ ಅದಾಗಿರ್ತದೆ. ಧರ್ಮ ಸೂಕ್ಷ್ಮವೇ ಆಗೇ ಇರುತ್ತದೆ. ಒಬ್ಬ ಶ್ರೇಷ್ಠನಾದವನು ಅಂದರೆ ಸಂಭಾವಿತನಾದವನು ಕೃತಕೃತ್ಯನಾಗದೆ ಹತಾಶನಾಗಿ ಮೃತಪ್ರಾಯನಾಗಿ ಹಿಂದಿರುಗಿದ್ದೇ ಆದರೆ ಅವನ ತನ್ನ ಅಭಿಲಾಷೆಯನ್ನು ಪೂರ್ಣಗೊಳಿಸುವ ಧನಿಕನ ಪುತ್ರರನ್ನು ಮತ್ತು ಪೌತ್ರರನ್ನು ವಿನಾಶಗೊಳಿಸುತ್ತೆ. ಇಲ್ಲಿ ಹೇಳಿದ್ದಾರೆ ಸಂಭಾವಿತನಾದವನು ಅಂದರೆ ಯಾರಿಗೂ ಮೋಸ ವಂಚನೆ ಮಾಡದೆ ಸತ್ಯ ಮಾರ್ಗದಲ್ಲಿ ನಡೆಯುವಂಥವನು, ಶ್ರೇಷ್ಠನಾದವನು, ತಪಸ್ವಿಯಾದವನು, ದೈವ ಚಿಂತನೆಯನ್ನು ಮಾಡುವವನು, ಯಾರಲ್ಲಾದರೂ ಈ ರೀತಿಯಾಗಿ ಅರ್ಹ ವ್ಯಕ್ತಿಯಲ್ಲಿ ಬಂದು ಕೇಳಿದಾಗ ಅಂಥವನಿಗೆ ಕೊಡದೇ ಇದ್ದರೆ ಅವನು ತನ್ನ ವಂಶವೇ ನಾಶವಾಗಬಹುದು ಎಂಬುದನ್ನು ಇಲ್ಲಿ ಆ ರಾಜನು ಚಿಂತಿತನಾಗ್ತಾನೆ. ಇಂತಹ ಅಪಚಾರದಿಂದ ಧನಿಕ ಪುತ್ರರು ವಿನಾಶ ಹೊಂದುತ್ತಾರೆ. ಈ ವಿಷಯವೆಲ್ಲವನ್ನು ಆತ ಪರಿಹರಿಸಿ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ ಎಂಬ ವಿಚಾರವನ್ನು ಅಲ್ಲಿ ಆ ಮಹರ್ಷಿಯಲ್ಲಿ ಹೇಳುವಂಥದ್ದು. ಹಾಗಾಗಿ ವೀಕ್ಷಕರೇ, ಅವನು ಏನು ನಿರ್ಧಾರ ಮಾಡುತ್ತಾನೆ, ಯಾವ ರೂಪದಿಂದ ಆತನಿಗೆ ದಾನವನ್ನು ಕೊಡುತ್ತಾನೆ ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳುತ್ತಾ ಈ ಕಥೆಯನ್ನು ಕೇಳಿ, ಯಾಕಂದರೆ ಮಹಾಭಾರತದಲ್ಲಿ ಬರುವ ಯಾವುದೇ ಒಂದು ಕಥೆಯನ್ನಾಗಲಿ ಪ್ರತಿಯೊಂದು ವಿಚಾರವನ್ನು ಕೂಡ ನಾವು ಶ್ರದ್ಧಾ ಭಕ್ತಿಯಿಂದ ಕೇಳಿದಾಗ ಅಪಾರವಾದಂಥ ಪುಣ್ಯವನ್ನು ನಾವು
ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ನಾವು ಮಾಡಿದಂಥ ಪಾಪಗಳನ್ನು ಕಳೆದುಕೊಳ್ಳಿಕ್ಕೆ ಸಾಧ್ಯ ಉಂಟು. ಕೇಳಿದಂಥ ವೀಕ್ಷಕರೆಲ್ಲರಿಗೂ ಕೂಡ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಎಂಬಂಥ ಪ್ರಾರ್ಥನೆಯೊಂದಿಗೆ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.